ಆಕ್ಚುಲಿ ದಟ್ಸ್ ತುಂಬಾ ಕಡೆ ಎಲ್ಲರಿಗೂ ಈಗ ಎಲ್ಲ ಯಂಗ್ಸ್ಟರ್ಸ್ ನಾನು ಹೇಳ್ಕೊಡ್ತೀನಿ. ಸಿ ಅದೃಷ್ಟ ದೇವತೆ ಯಾವಾಗಲೂ ಒಂದ್ಸಲಿ ದೋರ್ಸ್ತಾಡ್ತಾಳಂತೆ. ಅವಳನ್ನ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚಿ ಮನೇಲಿ ಬೆಡ್ರೂಮ್ ಅಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕಂತ. ಈ ಬಟ್ಟೆ ಕೊಟ್ಟರೆ ತಾನೆ ಇನ್ನೊಂದು ಮನೆಗೆ ಹೋಗ್ತಾಳೆ. ಹಂಗೆ ಪ್ರೊಡ್ಯೂಸರ್ಸ್ ಮನೆ ಬಾಗ್ಲತ್ರ ಬಂದು ಎಸ್ ಇದೊಂದು ಹೇಳಿಕೆ ದರ್ಶನ್ ರವರನ್ನ ಟ್ರೋಲ್ ಮಾಡುವಂತೆ ಮಾಡಿದೆ. ಸ್ನೇಹಿತರೆ, ಇದೇನು ಹೊಸದಲ್ಲ. ಯಾವುದೇ ಒಂದು ಚಲನಚಿತ್ರ ರಿಲೀಸ್ ಆಗುತ್ತೆ ಅಂದ್ರೆ ಅದರ ಪರವಾಗಿ ವಿರೋಧವಾಗಿ ಟ್ರೋಲ್ ಆಗೋದು ಕಾಮನ್. ಇತ್ತೀಚೆಗೆ ಬಿಡುಗಡೆಯಾಗಲು ಸಿದ್ಧವಾಗಿರುವಂತಹ ಕ್ರಾಂತಿ ಸಿನಿಮಾದ ಸಮಯದಲ್ಲಿ ಇದೀಗ ದರ್ಶನ್ ರವರು ಟ್ರೋಲ್ ಆಗ್ತಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ, ಸ್ನೇಹಿತರೆ, ಇಂದು ಕ್ರಾಂತಿ ಸಿನಿಮಾದ ಸಾಂಗ್ ಒಂದು ರಿಲೀಸ್ ಇದೆ. ಆದ್ರೆ ಅದನ್ನ ಮೀರಿಸುವಷ್ಟು ಟ್ರೋಲ್ ಈ ವಿಡಿಯೋ ಆಗ್ತಾ ಇದೆ ಸ್ನೇಹಿತರೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಏನಿದೆ ಮತ್ತೊಮ್ಮೆ ಕೇಳಿ. ತುಂಬಾ ಕಡೆ ಎಲ್ಲರಿಗೂ ಈಗ ಎಲ್ಲಾ ಯಂಗ್ಸ್ಟರ್ಸ್ ನಾನು ಹೇಳ್ಕೊಡ್ತೀನಿ. ಸಿ ಅದೃಷ್ಟ ದೇವತೆ ಯಾವಾಗ್ಲೂ ಒಂದ್ಸಲಿ ದೋರ್ಸ್ತಾಡ್ತಾಳಂತೆ. ಅವಳನ್ನ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚಿ ಮನೇಲಿ ಬೆಡ್ರೂಮ್ ಅಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕಂತೆ. ಈ ಬಟ್ಟೆ ಕೊಟ್ಟರೆ ತಾನೆ ಇನ್ನೊಂದು ಮನೆಗೆ ಹೋಗ್ತಾಳೆ. ಹಂಗೆ ಪ್ರೊಡ್ಯೂಸರ್ಸ್ ಮನೆ ಬಾಗ್ಲತ್ರ ಬಂದು ಕೇಳಿದ್ರಲ್ಲ ಸ್ನೇಹಿತರೆ, ಇದೇ ಇರುವಂತಹದ್ದು. ದರ್ಶನ್ ರವರು ತಮ್ಮದೇ ಆದ ರೀತಿಯಲ್ಲಿ ಅದೃಷ್ಟ ದೇವತೆಯ ವ್ಯಾಖ್ಯಾನವನ್ನ ನೀಡಿದ್ದಾರೆ. ಈ ವ್ಯಾಖ್ಯಾನ ಇದೀಗ ಟ್ರೋಲ್ ಆಗ್ತಿದ್ದು, ಕೆಲವರು ದರ್ಶನ್ ರವರು ನೇರ ನುಡಿಯವರು, ಸೊ ಆ ಕಾರಣದಿಂದ ಹೀಗೆ ಮಾತನಾಡಿದರೆ ತಪ್ಪಿಲ್ಲ ಬಿಡಿ ಅಂತ ಅಂತಿದ್ರೆ, ಇನ್ನು ಕೆಲವರು ಇದೆಂತಹ ಮನಸ್ಥಿತಿ, ಈ ರೀತಿ ಮಾತನಾಡೋದು ಎಷ್ಟು ಸರಿ ಅಂತಿದ್ದಾರೆ. ಸೊ ಇದೀಗ ಇವರ ನಡುವೆ ವಾಗ್ವಾದಗಳು ನಡೀತಾ ಇದ್ದಾವೆ. ಇನ್ನು ಯಾವುದೇ ಸಿನಿಮಾಗಳು ರಿಲೀಸ್ ಆಗುತ್ತವೆ ಅಂದಾಗ ಸಾಮಾನ್ಯವಾಗಿ ಟ್ರೋಲ್ ಆಗೋದು ಸಹಜ. ನೆಗೆಟಿವ್ ಪಾಸಿಟಿವ್ ಇನ್ಫಾರ್ಮೇಶನ್ ಹರಿದಾಡೋದು ಸತ್ಯ. ಇನ್ನು ನಿಮಗೆ ಗೊತ್ತಿದೆ, ನಮ್ಮ ಸುದೀಪ್ ರವರ ವಿಕ್ರಾಂತ್ ರೋಣ ಸಿನಿಮಾ ಸಮಯದಲ್ಲೂ ಕೂಡ ಇದೇ ರೀತಿ ಆಯ್ತು. ಅವನ್ಯಾರೋ ಅಲ್ಲೆಲ್ಲೋ ಕೂತ್ಕೊಂಡು ನೆಗೆಟಿವ್ ಆಗಿ ಸುದೀಪ್ ರವರ ಬಗ್ಗೆ ಮಾತನಾಡ್ತ, ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದೀಗ ಅದೇ ರೀತಿ ಕ್ರಾಂತಿ ಸಮಯದಲ್ಲಿ ದರ್ಶನ್ ರವರು ಒಂದು ಇಂಟರ್ವ್ಯೂಗೆ ಇಂತಹದೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಸಮಯದಲ್ಲಿ ಇಂತಹದೊಂದು ಎಡವಟ್ಟಾಗಿದೆ, ಜಸ್ಟ್ ಅವರು ಅವರ ಶೈಲಿಯಲ್ಲಿ ಹೇಳಿದ್ದಾರೆ ಅಷ್ಟೇ, ಅವರೇನು ಬೇರೆಯನ್ನ ಹೇಳಿಲ್ಲ. ಅದಕ್ಕೆ ಇದೀಗ ಟ್ರೋಲ್ ಆಗ್ತಾ ಇದೆ ಅದು ಅಲ್ಲಿರ್ಲಿ ಸ್ನೇಹಿತರೆ. ಈಗ ಮತ್ತೊಂದು ವಿಚಾರ ಏನಂದ್ರೆ, ಇವತ್ತು ಅಂದ್ರೆ ಈಗ ಅಂದ್ರೆ 10ನೇ ತಾರೀಕು ಕ್ರಾಂತಿ ಸಿನಿಮಾದ ಮೊದಲ ಸಾಂಗ್ ಧರಣಿ ರಿಲೀಸ್ ಆಗ್ತಿದೆ. ಆ ಸಾಂಗ್ ಏನ್ ಫೋರ್ಸ್ ಇದೆ ಅದು ಈ ಟ್ರೋಲ್ ಅನ್ನ ಮುಚ್ಚಿ ಹಾಕುವಷ್ಟು ಫೋರ್ಸ್ ಅಲ್ಲಿ ಇದೆ, ಯಾಕಂದ್ರೆ ಅಂತಹ ತಯಾರಿ ಇದೆ ಸ್ನೇಹಿತರೆ. ಸೊ ನಾವೆಲ್ಲರೂ ಕೂಡ ಈಗ ಧರಣಿ ಸಾಂಗ್ ಕಡೆ ಗಮನ ಹರಿಸೋಣ. ಆ ಧರಣಿ ಸಾಂಗ್ ಏನಿದೆ ಅದು ಈ ಟ್ರೋಲ್ ಅನ್ನ ಮುಚ್ಚಾಗ್ಲಿ ಅಂತ ಭಾವಿಸೋಣ. ತುಂಬಾ ಕಡೆ ಎಲ್ಲರಿಗೂ ಈಗ ಎಲ್ಲಾ ಯಂಗ್ಸ್ಟರ್ಸ್ ನಾನು ಹೇಳ್ಕೊಡ್ತೀನಿ. ಸಿ ಅದೃಷ್ಟ ದೇವತೆ ಯಾವಾಗ್ಲೂ ಒಂದ್ಸಲಿ ದೋರ್ಸ್ತಾಡ್ತಾಳಂತೆ. ಅವಳನ್ನ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚಿ ಮನೇಲಿ ಬೆಡ್ರೂಮ್ ಅಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕಂತೆ. ಈ ಬಟ್ಟೆ ಕೊಟ್ಟರೆ ತಾನೆ ಇನ್ನೊಂದು ಮನೆಗೆ ಹೋಗ್ತಾಳೆ. ಹಂಗೆ ಪ್ರೊಡ್ಯೂಸರ್ಸ್ ಮನೆ ಬಾಗ್ಲತ್ರ ಬಂದು